ತ್ರಿಮೂರ್ತಿಗಳೇ ಅಧಿದೇವತೆಗಳು. ವಿಷ್ಣು ವೈಕುಂಠದಲ್ಲಿ, ಬ್ರಹ್ಮನು ಬ್ರಹ್ಮಲೋಕದಲ್ಲಿ, ಹಾಗೂ ಶಿವನು ಕೈಲಾಸದಲ್ಲಿ. ಈ ಕೈಲಾಸದ ಒಡೆಯನಿಗೆ ಭೂಲೋಕದಲ್ಲಿ ಇರುವ ಆಸೆ, ಭಕ್ತಪ್ರಿಯರಿಗೆ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಸುವ ಆಸೆ. ಅದಕ್ಕೆ ನೆಲೆಗೊಂಡಿದ್ದಾನೆ ಸತ್ಯ ಧರ್ಮಗಳ ನೆಲೆಯಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯಾಗಿ. ಇದು ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದ ಯಾತ್ರಾಸ್ಥಳವಾಗಿದೆ. ಬೆಂಗಳೂರಿನಿಂದ 300 ಕಿಲೋಮೀಟರ್ ದೂರದಲ್ಲಿರುವ ಧರ್ಮಸ್ಥಳಕ್ಕೆ ಸಾಕಷ್ಟು ವಾಹನ ಸೌಕರ್ಯಗಳ ಅನುಕೂಲತೆ ಇದೆ. ಶ್ರೀ ಕ್ಷೇತ್ರಕ್ಕೆ ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಬಸ್ಸಿನ ಸೌಕರ್ಯವಿದೆ. ಬೆಂಗಳೂರಿನಿಂದ ಹಾಸನ ಅಥವಾ ಚಿಕ್ಕಮಗಳೂರು ಮಾರ್ಗವಾಗಿ, ಮೈಸೂರಿನಿಂದಾದರೆ ಮಡಿಕೇರಿ ಹಾಸನ ಮಾರ್ಗವಾಗಿ ಶ್ರೀ ಕ್ಷೇತ್ರಕ್ಕೆ ಬರಬಹುದು. ಧಾರವಾಡ ಕಡೆಯವರು ಶಿವಮೊಗ್ಗ ಕರಾವಳಿ ಮಾರ್ಗವಾಗಿ ಉಡುಪಿ ಮೂಲಕ ಶ್ರೀ ಕ್ಷೇತ್ರಕ್ಕೆ ಬರಬಹುದು. ಹಚ್ಚ ಹಸುರಿನ ಗಿರಿವನಗಳ ಗುಡ್ಡ ಬೆಟ್ಟಗಳ ಪ್ರಕೃತಿ ರಮ್ಯತೆಯ ವೈಭವದ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಶ್ರೀ ಕ್ಷೇತ್ರಕ್ಕೆ ಬರುವುದು ಒಂದು ಮಹದಾನಂದ. ಪವಿತ್ರ ತೀರ್ಥ ನೇತ್ರಾವತಿಯಲ್ಲಿ ಮೈ ತೊಳೆದು ಶ್ರೀ ಸ್ವಾಮಿಯ ದರ್ಶನಗೆಯುವುದೇ ನೆಮ್ಮದಿಯ ನಾಂದಿ. ಸ್ವಾಮಿಗೆ ನೇತ್ರಾವತಿ ನದಿಯ ನೀರಿನಿಂದಲೇ ದಿನಾ ಬೆಳಗ್ಗೆ ಅಭಿಷೇಕ ಹಾಗೂ ಪೂಜೆ ಪುರಸ್ಕಾರಗಳು. ಎದ್ದೇಳು ಸ್ವಾಮಿ, ಬೆಳಗಾಯಿತು, ನಿನ್ನ ಸೇವೆಗೆ ಕಾದು ನಿಂತಿವೆ ಭಕ್ತ ಕುಲ ಪ್ರಾಣಿ ಪಕ್ಷಿಗಳು ಮರಗಿಡಗಳು ಭೂಮಿ ಜಲ ಹೂವು ಹಣ್ಣು ಕಾಯಿ ಸೂರ್ಯ ಚಂದ್ರ ನಕ್ಷತ್ರಗಳು. ಎದ್ದೇಳು ಸ್ವಾಮಿ, ಬೆಳಗಾಯಿತು.